ಅದನ್ನು ಆಫೀಸರ್ ಜೊತೆ ಕೂತು ಮಾತಾಡಿ ಆಮೇಲೆ ಸಿ ಎಂ ಅಂತ ಅವತ್ತ ನಿರ್ಣಯದ ಮೇಲೆ ಅವಲಂಬಿತವಾಗಿದೆ. ಬರೀ 750 ರೂಪಾಯಿ ಜಾಸ್ತಿ ಮಾಡಿದ್ರೆ ಸಾಕ ಸರ್, 11,000 ಆಯಿತು, ಬರೀ 750 ರೂಪಾಯಿ ಇದೆ. ಆ್ಯಕ್ಚುಲಿ ಇದು ಏನು ಹಿಂದೆ ಬಿ ಜೆ ಪಿ ಬರೋದಕ್ಕಿಂತ ಮುಂಚೆ ಬೆಂಬಲ ಬೆಲೆ ಹೇಗೆ ಜಾಸ್ತಿ ಆಗಿತ್ತು ಅನ್ನುವಂಥದ್ದು ತಾವೆಲ್ಲ ಡೇಟಾ ತಗೊಂಡ್ಬೋದು. 4,000 ರೂಪಾಯಿ ಇದ್ದಂಥ ಬೆಂಬಲ ಬೆಲೆಯನ್ನು ಸೀದಾ 7,000 ರೂಪಾಯಿಗೆ ತಗೊಂಡೋಗಿದ್ದಂತು ಬಿ ಜೆ ಪಿ ಸರ್ಕಾರ. ಅನೇಕ ವರ್ಷಗಳು ಕಾಂಗ್ರೆಸ್ಸಿನ ಸರ್ಕಾರ 30 ರೂಪಾಯಿ 50 ರೂಪಾಯಿ ಈ ಥರ ಅದನ್ನು ಜಾಸ್ತಿ ಮಾಡಿ ಕಳೆದ ಹಲವಾರು ವರ್ಷಗಳಿಂದ ಕೊಬ್ಬರಿ ಬೆಲೆ 15,000 ಸುತ್ತಮುತ್ತ ಇದ್ದಿದ್ದರಿಂದ ರೈತರ ನೆಮ್ಮದಿಯ ಬೆಲೆ ಸಿಕ್ಕಿತ್ತು. ಕಳೆದ 3 ತಿಂಗಳಿಂದ ಸತತವಾಗಿ ಕೊಬ್ಬರಿ ಬೆಲೆ ಕುಸಿತಕ್ಕೊಳಗಾಗಿ ನೆಫೆಡ್ ಬೆಂಬಲ ಬೆಲೆಗಿಂತ ಕಡಿಮೆ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ರೈತರು ಯಾರು ಕಂಗಾಗಲ ಆಗಬೇಕಾದಿಲ್ಲ. ಸದ್ಯದಲ್ಲೇ ನೆಫೆಡ್ ಮಾರ್ಕೆಟ್ಗೆ ಎಂಟರ್ ಆಗತ್ತೆ. ಇಮಿಡಿಯೇಟಾಗಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರುವಂಥ ಬೆಂಬಲ ಬೆಲೆಗೆ 11,750 ರೂಪಾಯಿಗೆ ಸರ್ಕಾರ ಕೊಂಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಗಾಬರಿಯಲ್ಲಿ ಯಾವುದೇ ರೈತರು ಕೊಬ್ಬರಿಯನ್ನು ಮಾರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಆಫೀಸರ್ಸ್ ಕರೆಸ್ಕೊಂಡು ಅದನ್ನು ಮಾತಾಡೋಣ ಅಂತಂದಿಯಾಗಿ ಮುಂದಿನ ದಿನಗಳಲ್ಲೂ ಆ ಪ್ರಯತ್ನವನ್ನು ಸಹಿತ ನಾನು